ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಹೆಚ್ಚಿನ ಮಳೆಗೆ ನಗರದ ಸುತ್ತಮುತ್ತ ಕೆರೆಗಳು ತುಂಬಿ ಕೋಡಿ ಹರಿದು ರಸ್ತೆ ಮೇಲೆ ಹರಿದಿದ್ದು, ನಗರದ ತಮ್ಲಾಪುರ ಉದ್ದೂರು ರಸ್ತೆಗೆ ಹಾದು ಹೋಗುವ ರಿಂಗ್ ರಸ್ತೆ ಮೇಲೆ ಜಲ ಪ್ರಳಯದಂತೆ ಹರಿದು ರಸ್ತೆಯಲ್ಲಿ ಗುಂಡಿ ಬಿದ್ದು ಸಂಪರ್ಕ ಇಲ್ಲದಂತಾಗಿದೆ. ವಾಹನದಲ್ಲಿ ಸಂಚರಿಸುವ ಅನೇಕರು ನೀರಿನಲ್ಲಿ ಕೊಚ್ಚಿ ಹೋಗಿ ಜೀವ ಉಳಿಸಿಕೊಂಡಿರುವ ಪ್ರಸಂಗ ನಡೆದಿದೆ. ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಮಳೆ ಸುರಿದು ತೇಜೂರು ಕೆರೆ, ಸೀಗೆ ಕೆರೆ, ಚಿಕ್ಕಕೊಂಡಗುಳ ಸೇರಿದಂತೆ ಹಲವಾರು ಕೆರೆಗಳು ಭರ್ತಿಯಾಗಿ ಕೋಡಿ ಹರಿದಿದೆ. ಹರಿದ ನೀರು ತಗ್ಗು ಪ್ರದೇಶವಾದ ತಮ್ಲಾಪುರಕ್ಕೆ 80 ಫೀಟ್ ರಸ್ತೆಗೆ ಹಾದು ಹೋಗುವ ರಿಂಗ್ ರಸ್ತೆ ಮೇಲೆ ಸಮುದ್ರದಂತೆ ನೀರು ಹರಿಯುತ್ತಿದೆ. ಈ ವೇಳೆ ಹಾಕಲಾದ ಟಾರ್ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಇದನ್ನರಿತ ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ಕರೆ ಮಾಡಿ ವಾಹನ ಸಂಚಾರ ಸ್ಥಗಿತಪಡಿಸುವಂತೆ ಮನವಿ ಮಾಡಿದ್ದಾರೆ. ಇಲ್ಲವಾದರೆ ಇಲ್ಲಿ ಭಾರಿ ಅನಾಹುತವೇ ಸಂಭವಿಸುತ್ತಿತ್ತು. ಪೊಲೀಸ್ ಸರ್ಪಗಾವಲಿನಲ್ಲೂ ಅನೇಕ ವಾಹನ ಚಾಲಕರು ಮಧ್ಯ ಬಂದು ನೀರು ಹರಿಯುತ್ತಿರುವ ರಸ್ತೆ ಮೇಲೆ ದ್ವಿಚಕ್ರ ವಾಹನ ಚಾಲನೆ ಮಾಡಲು ಹೋಗಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಪ್ರಸಂಗ ಕೂಡ ಅನೇಕ ಬಾರಿ ನಡೆದು ಈ ವೇಳೆ ಸ್ಥಳೀಯರು ಕಾಪಾಡಿದ್ದಾರೆ. ಇನ್ನು ಇಲ್ಲಿನ ಸುತ್ತಮುತ್ತಲು ಆಗಿರುವ ಲೇಔಟ್ ಸಂಪೂರ್ಣ ಜಲಾವೃತವಾಗಿದೆ. ಇಲ್ಲಿ ಅಂಗಡಿ ಮನೆಗಳು ಕೂಡ ಜಲಾವೃತವಾಗಿದೆ. ಶುಂಠಿ, ಜೋಳ, ರಾಗಿ, ಇತರೆ ರೈತರು ಬೆಳೆದ ಬಹುತೇಕ ಬೆಳೆ ನಾಶವಾಗಿದೆ. ರಿಂಗ್ ರಸ್ತೆಯಲ್ಲಿ ಮೇಲ್ಸೇತುವೆ ಮಾಡಬೇಕು. ಬೆಳೆ ನಷ್ಟವಾದ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು. ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ವೇಳೆ ತಮ್ಲಾಪುರ ನಿವಾಸಿ ಗಣೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಮಳೆ ಬಂದಿದ್ದರಿಂದ ಇಂದು ರಿಂಗ್ ರಸ್ತೆ ಕೊಚ್ಚಿ ಹೋಗಿದೆ. ಇದಕ್ಕೆ ಕಳಪೆ ಕಾಮಗಾರಿಯೇ ಕಾರಣ. ಭಾರಿ ಮಳೆಯಿಂದ 25ಕ್ಕಿಂತ ಹೆಚ್ಚಿನ ಕೆರೆಯ ಕೂಡಿಬಿದ್ದು ನೀರು ಹರಿಯುತ್ತಿದೆ. ರಿಂಗ್ ರಸ್ತೆಯಲ್ಲಿ ಸೇತುವೆ ಮಾಡಬೇಕಾಗಿತ್ತು. ಇಲ್ಲಿರುವ ಬಹುತೇಕ ಲೇಔಟ್ ಜಲಾವೃತವಾಗಿದೆ. ಇಲ್ಲಿನ ರೈತರ ಕೋಟ್ಯಾಂತರ ರುಗಳ ಬೆಳೆ ನಷ್ಟವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ಮಾಡಬೇಕೆಂದು ಒತ್ತಾಯಿಸಿದರು. ಅವ್ರಿಗೆ ಚಪ್ಪಲಿ ಕೊಡ್ತೀರಲ್ಲ ಸರ್. ನಾನು ಗಣೇಶ್ ಅಂತ, ಇಲ್ಲೇ ತಂಬ್ಲಾಪುರ ವಾಸಿ. ಇಲ್ಲಿ ಇವತ್ತಿನ ಕಳಪೆ ಕಾಮಗಾರಿನೇ ಇದಕ್ಕೆ ಕಾರಣ. ಈ ಕಡೆ ಲೇಔಟರು ಮತ್ತು ಭಾರಿ ಮಳೆಯಿಂದ ಬಂದು ಸುಮಾರು 20-35 ಹಳ್ಳಿಯಿಂದ ನೀರು ಕೆರೆಗಳು ಕೂಡಿಬಿದ್ದೇವೆ. ರೋಡ್ ಇದು ರಿಂಗ್ ರೋಡ್ ಸರ್. ಇದು ರಿಂಗ್ ರೋಡಲ್ಲಿ ಕಾಮಗಾರಿಗೆ ಸೇತುವೆ ಮಾಡಬೇಕಾಯ್ತು. ಸೇತುವೆನೂ ಇಲ್ಲ, ಏನಿಲ್ಲ. ಲೇಔಟರ್ ಎಲ್ಲ ಬಂದು ಪೂರ ಮುಚ್ಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನಾಶವೂ ಆಗಿದೆ. ಅದು ಅಲ್ಲದೆ ಇವತ್ತು ಹಾಸನದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದು ಸ್ಥಳ ಪರಿಶೀಲನೆ ಮಾಡಿ ಇದು ಮುಂದೆ ಇದೇ ರೀತಿ ಅನಾಹುತ ಆಗೋಕ್ಕಿಂತ ಮುಂಚೆನೆ ಎಚ್ಚೆತ್ಕೊಂಡು ನಾನೇ ಆಗಲೇ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಪೊಲೀಸ್ನವ್ರು ಬಂದು ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ದಾರೆ. ಪತ್ರಿಕೆ ಅವರು ಒಂದು ಫೋನ್ ಮಾಡಿದ ತಕ್ಷಣ ಬಂದು ನಮ್ಮನ್ನೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇದ್ರ ಬಗ್ಗೆ ಮುಂದೆ ಆಗೋ ಇರ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಬೇಕು. ಇದಕ್ಕಿಲ್ಲ ಅಂತಂದ್ರೆ ಮುಂದೆ ಜಿಲ್ಲಾಡಳಿತ ಹೊಣೆ ಆಗುತ್ತೆ. ಇದರ ಸಂಬಂಧಪಟ್ಟಂತಹ ಹಾಸನದ ಶಾಸಕರಾದಂಥ ಅವರು, ಹಾಲು ಸಂಸದಂತ ಶ್ರೇಯಸ್ ಪಟೇಲ್ ಅವರು ಬಂದು ಕೂಡಲೇ ಈ ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೇನು ಹೆಚ್ಚಾಗುತ್ತೆ ಅದನ್ನು ಇಲ್ಲಿ ರೈತರು ಕರ್ಕೊಂಡಿರ್ತಕ್ಕಂಥ ಪರಿಹಾರ ಕೊಟ್ಟು ಸೂಕ್ತವಾಗಿ ಮೊದಲು ಈ ರೋಡನ್ನು ಸೇತುವೆಗಳನ್ನು ನಿರ್ಮಾಣ ಮಾಡಬೇಕು. ಇಲ್ಲ ಅಂತಂದರೆ ಸುಮಾರು 30-50 ಕೆರೆಗಳು ಕೋಡಿ ಬಿದ್ದಿದೆ. ಎಲ್ಲ ಕೋಡಿಗಳು ಪೂರ್ ಸಾರಾಗವಾಗಿ ಇಲ್ಲಿಗೆ ಬರೋದು, ಬರ್ತಕ್ಕಂಥ ಸಮುದ್ರವಾಗಿದೆ. ತಾವು ಎಲ್ಲ ಕಡೆ ಬಂದು ನೋಡ್ತಾ ಇದ್ರ ನಾವಿಲ್ಲ ಅಂತ ನಾವು ಆಗಲೇ ಪೊಲೀಸ್ ತಂಡ ತಿಳಿಸ್ತೀವಿ.